ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಯಾವ ರೀತಿಯಾದ ಕೌಶಲ್ಯಗಳನ್ನು ನಮ್ಮ ಲೈಫ್ ನಲ್ಲಿ ಇಟ್ಕೋಬೇಕಾಗುತ್ತೆ ಅಂದ್ರೆ ಅದನ್ನ ಸ್ಕಿಲ್ಸ್ ಅಂತ ನಾವು ಇಂಗ್ಲಿಷ್ ನಲ್ಲಿ ಹೇಳ್ತೀವಿ. ಯಾವ ರೀತಿಯಾದ ಒಂದು ಗುಣಗಳು ಇರಬೇಕು ನಮ್ಮ ಒಂದು ಲೈಫ್ ನಲ್ಲಿ, ಕೌಶಲ್ಯಗಳು, ಇದನ್ನ ನಾವು ಸ್ಕಿಲ್ಸ್ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ. ಇದು ಇದ್ದರೆ ನಮ್ಗೆ ಬಹಳ ಪಾಸಿಟಿವ್ ನಾವು ನೋಡ್ತೀವಿ ಲೈಫ್ ನಲ್ಲಿ, ಹಾಗೂ ಏಳಿಗೆನ ಕಾಣ್ತೀವಿ ಲೈಫ್ ನಲ್ಲಿ. ಇವಾಗ ಇರುವಂತ ಪ್ರೆಸೆಂಟ್ ಎರಾ, ಪ್ರೆಸೆಂಟ್ ಜನರೇಷನ್ ಅಂತ ಹೇಳ್ತೀವಲ್ಲ, ಪ್ರೆಸೆಂಟ್ ನಾವಿದೀವಿ ಇವಾಗ ಇರುವ ಒಂದು ಟೈಮ್ ನಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಜನ ನಮ್ಮಿಂದ, ಅದು ಕೆಲಸದಲ್ಲೇ ಆಗಿರ್ಬೋದು ಅಥವಾ ಪರ್ಸನಲ್ ಲೈಫ್ ನಲ್ಲೇ ಆಗಿರ್ಬೋದು, ಯಾವ ರೀತಿಯಾದ ಗುಣಗಳನ್ನ ಜನ ನಮ್ಮಿಂದ ಹಾಗೂ ನಮ್ಮಲ್ಲಿ ಅದಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ಅನ್ನುವ ಒಂದು ಟಾಪಿಕ್ ಬಗ್ಗೆ ನಿಮ್ ಹತ್ರ ಮಾತಾಡ್ತಾ ಹೋಗ್ತೀನಿ. ಕೌಶಲ್ಯಗಳು, ಹೌದು, ಸ್ಕಿಲ್ಸ್. ಪಾಯಿಂಟ್ ನಂಬರ್ ಒನ್, ಪಬ್ಲಿಕ್ ಸ್ಪೀಕಿಂಗ್. ಇದು ನಮ್ಮಲ್ಲಿ ಇವಾಗ ಇರುವಂತಹ ಒಂದು ಜನರೇಷನ್ ಅಂತಾನೆ ಹೇಳ್ಬೋದು, ಜನ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ನಿಮ್ಮಿಂದ. ಎಕ್ಸಾಂಪಲ್, ನೀವು ನಿಮ್ ಆಫೀಸ್ ನಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ನೀವೇ ಒಬ್ಬ ಬಾಸ್ ಆಗಿದ್ದೀರಾ, ಏನೇ ಆಗಿರ್ಲಿ ನೀವೆಷ್ಟು ಚೆನ್ನಾಗಿ ಜನರ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದ್ದೀರಾ, ಅದು ಪಬ್ಲಿಕ್ ಸ್ಪೀಕಿಂಗ್. ಹೇಗೆ ಇನ್ಸ್ಪೈರ್ ಮಾಡ್ತಾ ಇದ್ದೀರಾ ಜನರನ್ನ, ಹೇಗೆ ಇನ್ಫ್ಲೂಯೆನ್ಸ್ ಪಾಸಿಟಿವ್ ಆಗಿ ಮಾಡ್ತಾ ಇದ್ದೀರಾ ಅನ್ನುವ ಒಂದು ಗುಣನ ನಿಮ್ಮಲ್ಲಿ ನೋಡ್ತಾ ಇರ್ತಾರೆ ಜನರು. ಅದನ್ನ ನಿಮ್ಮಲ್ಲಿ ಕಂಡಾಗ ಏನ್ ಮಾಡ್ತಾರೆ ಅಂದ್ರೆ, ನಿಮ್ಮಲ್ಲಿ ನಿಮ್ಮನ್ನ ಈ ರೀತಿ ಒಂದು ಸ್ಟ್ಯಾಂಡರ್ಡ್ ಅಲ್ಲಿ ಇಟ್ಟಾಗ ಇನ್ನ ಮೇಲೆ ನೋಡ್ತಾ ಹೋಗ್ತಾರೆ. ಸೊ ನಿಮ್ಮಲ್ಲಿ ಈ ಒಂದು ಪಬ್ಲಿಕ್ ಸ್ಪೀಕಿಂಗ್ ಅನ್ನುವಂತ ಗುಣ ಇದ್ದರೆ ಜನರ ಮುಂದೆ ಒಂದು ಒಳ್ಳೆ ಕಾನ್ಫಿಡೆನ್ಸ್ ಇಟ್ಕೊಂಡು ಹಾಗೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಮಾತಾಡೋದಿದೆಯಲ್ಲ, ಅದೆಲ್ಲ ನಾವು ಬಳಸ್ಕೊಂಡರೆ ನಮ್ ಲೈಫ್ಗೆ ಖಂಡಿತವಾಗ್ಲೂ ನಮಗೆ ಹೆಲ್ಪ್ ಆಗುತ್ತೆ ಹಾಗೂ ಜನರಿಗೂ ಕೂಡ ಅದಿಷ್ಟ ಆಗ್ತಾ ಬರುತ್ತೆ. ಸೊ ಪ್ರೆಸೆಂಟ್ ಇರುವಂತ ಸಿನಾರಿಯೋನಲ್ಲಿ ನೀವು ಒಂದು ಕೆಲಸದಲ್ಲೇ ಆಗಿರ್ಬೋದು, ನಿಮ್ಮ ಬಾಸ್ ಕೂಡ ಒಂದು PPT ಪ್ರೆಸೆಂಟೇಷನ್ ಕೊಡು ಅಂತ ಹೇಳ್ತಾರೆ, ಒಂದು ಒಂದು ಸ್ಪೀಚ್ ಕೊಡು ಅಂತ ಹೇಳ್ತಾರೆ. ಸೊ ನೀವು ಎವರ್ ರೆಡಿ ಆಗಿರ್ಬೇಕು ಈ ವಿಷಯಗಳಲ್ಲಿ. ಎಕ್ಸಾಂಪಲ್, ಇವಾಗ ಇರುವಂತ ಒಂದು ಕಂಡೀಷನ್, ನೀವು ಒಂದು ಫಾದರ್ ಆಗಿದ್ರು ಮದರ್ ಆಗಿದ್ರು ಸ್ಕೂಲ್ ನಲ್ಲಿ ಕೂಡ ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಚೆನ್ನಾಗಿ ಪ್ರಿಪೇರ್ ಮಾಡೋದು ಮಕ್ಕಳನ್ನ ಸ್ಪೀಚ್ಗೆ. ಇವಾಗಿರುವಂತಹ ಒಂದು ಜನರೇಷನ್ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಹಾಗೂ ಅದನ್ನ ನಾವು ಅಟ್ರಾಕ್ಟ್ ಮಾಡ್ತಾನೂ ಇದೀವಿ. ಜನರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಇನ್ನೋರ್ ಜೊತೆ, ಇನ್ನೊಬ್ರ ಜೊತೆ ಎಷ್ಟು ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತಾರೆ ಅನ್ನೋದನ್ನೆಲ್ಲ ಗಮನಿಸ್ತಾ ಬರ್ತೀವಿ. ಸೊ ಪಾಯಿಂಟ್ ನಂಬರ್ ಒನ್, ಪಬ್ಲಿಕ್ ಸ್ಪೀಕಿಂಗ್ ಅನ್ನೋದು ಇವಾಗ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ, ಅದನ್ನ ನಾವು ಎಷ್ಟು ಉಪಯೋಗಿಸ್ತೀವಿ ಅದ್ ನಮ್ಗೆ ಒಳ್ಳೇದಾಗುತ್ತೆ. ಇನ್ನೊಂದೇನು ಇಂಪಾರ್ಟೆಂಟ್ ಆಗಿರುವಂತ ವಿಷಯ ಅಂದ್ರೆ, ಹೌದು, ನಾವು ಫಸ್ಟ್ ಒಬ್ರ ಜೊತೆ ಕಮ್ಯುನಿಕೇಟ್ ಮಾಡುವಾಗ ಅಥವಾ ಪಬ್ಲಿಕ್ ಸ್ಪೀಕಿಂಗ್ ನಲ್ಲಿ ನಾವು ಒಬ್ರ ಹತ್ರ ಸ್ಪೀಚ್ ಕೊಡುವಾಗ ಅಷ್ಟು ಪರ್ಫೆಕ್ಟ್ ಆಗಿ ಬರದೇ ಇರಬಹುದು. ಅಂದ್ರೆ ಫಸ್ಟ್ ಟೈಮ್ ನೀವು ಏನೇ ಟ್ರೈ ಮಾಡಿದಾಗೂ ಅದು ಅಷ್ಟು ನೀವು ಅನ್ಕೊಂಡಿರುವ ಹಾಗೆ ಬರದೇ ಇರಬಹುದು, ಅದರರ್ಥ ನಿಮ್ ಕೈಲಿ ಆಗುವುದಿಲ್ಲ ಅನ್ನೋದಲ್ಲ. ಸೊ ಮರಳಿ ಯತ್ನ ಮಾಡುವಂದಾಗೆ ನೀವು ಪದೇ ಪದೇ ಪುನಃ ಪುನಃ ಆದಷ್ಟು ಟ್ರೈ ಮಾಡ್ತಾ ಬನ್ನಿ. ಓಕೆ, ನೀವು ಫಸ್ಟ್ ಟೈಮ್ ಒಂದು 10% ಕೊಟ್ಟಿದ್ರೆ ಸೆಕೆಂಡ್ ಟೈಮ್ ಅಟ್ ಲೀಸ್ಟ್ ನೀವು ಒಂದು 15% ನಿಮ್ ಎಫರ್ಟ್ ಹಾಕ್ತೀರಾ. ಸೊ ನೀವೆಷ್ಟು ಪ್ರಾಕ್ಟೀಸ್ ಮಾಡ್ತಾ ಬರ್ತೀರಾ ಅಷ್ಟೇ ಈ ಪಬ್ಲಿಕ್ ಸ್ಪೀಕಿಂಗ್ ಅನ್ನೋದು ಪಾಲಿಶ್ ಆಗ್ತಾ ಹೋಗುತ್ತೆ. ಸೊ ಇದನ್ನ ನೀವು ಬಿಟ್ಬಿಡ್ಬೇಡಿ, ಆಗಲ್ಲ ನನ್ನ ಕೈಲಿ ಅಂತ, ಆದಷ್ಟು ನಿಮ್ಗೆ ಆಪರ್ಚುನಿಟಿ ಸಿಕ್ಕಿದಾಗೆಲ್ಲ ಅದನ್ನ ಬಳಸೋದಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ವಿಷಯ ಏನು ಅಂದ್ರೆ, ಏನ್ ಹೇಳ್ತಾರೆ ಇವಾಗ ಇರುವಂತಹ ಒಂದು ಜನರೇಷನ್ ಅಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಅಂದ್ರೆ, ನಾವು ಆದಷ್ಟು ನಮಗ್ ನಾವೇ ಒಂದ್ ರೀತಿಯಾಗಿ ಟ್ರೂತ್ ಟು ಸೆಲ್ಫ್ ಅಂತ ಹೇಳ್ತೀವಿ. ನಮ್ಗೆ ಇಷ್ಟನೋ ಕಷ್ಟನೋ ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಒಂದೊಂದ್ಸಲ ನಮ್ಗೆ ಇಷ್ಟ ಇಲ್ಲದೆ ಹೋದ್ರು ನಾವು ಅದನ್ನ ಪರಿಗಣಿಸದೆ ಬೇರೆಯವ್ರಿಗೋಸ್ಕರ ಮಾಡ್ತಾ ಬರ್ತೀವಿ. ಇದನ್ನ ಎಷ್ಟು ಮಾಡ್ತಾ ಹೋಗ್ತೀವಿ ಅದ್ ನಮ್ಗೆ ಅನುಕೂಲಕ್ಕಿಂತ ಅನನುಕೂಲ ಆಗ್ತಾ ಹೋಗುತ್ತೆ. ಅದಕ್ಕೆ ಬೀಯಿಂಗ್ ಟ್ರೂತ್ಫುಲ್ ಟು ಯೋರ್ ಸೆಲ್ಫ್ ಅಂದ್ರೆ ಬಹಳ ಬಹಳ ಇಂಪಾರ್ಟೆಂಟ್. ನಮಗೆ ನಾವು ಆದಷ್ಟು ಕನೆಕ್ಟೆಡ್ ಆಗಿರುವುದು, ಅದು ಏನೇ ಇರ್ಬೋದು, ಇಷ್ಟ ಕಷ್ಟಗಳಿಗೆ ಕನೆಕ್ಟೆಡ್ ಆಗಿರೋದು ಬಹಳ ಮುಖ್ಯ. ನಮಗ್ ನಾವೇ ಮೋಸ ಮಾಡೋದಲ್ಲ ನಮ್ಮ ಲೈಫ್ ನಲ್ಲಿ ಇರುವಂತ ಗುರಿ. ಈಗ ನಾವು ಎಕ್ಸಾಂಪಲ್, ನಮ್ಗೆ ಖುಷಿ ಇಲ್ಲ ಒಳಗಡೆ, ಆದ್ರೂ ಬೇರೆಯವ್ರ ಮುಂದೆ ನಾವು ತುಂಬಾ ಖುಷಿಯಾಗಿದ್ದೀನಿ ಅಂತ ನಾಟಕ ಆಡೋದು, ಇದನ್ನ ನಾವು ಬೀಯಿಂಗ್ ನಾಟ್ ಟ್ರೂತ್ಫುಲ್ ಟು ಯೋರ್ ಸೆಲ್ಫ್ ಅಂತ ಹೇಳ್ತೀವಿ. ಅಕಸ್ಮಾತ್ ನಿಮ್ಗೆ ಒಬ್ರ ಮೇಲೆ ಏನೋ ಒಂದ್ ರೀತಿಯಾಗಿ ಇಷ್ಟ ಇಲ್ಲ ಅವ್ರ ಜೊತೆ ಮಾತಾಡೋದಕ್ಕೆ, ಆದ್ರೂ ನೀವು ನಿಮ್ ತುಂಬಾ ಫೋರ್ಸ್ ಮಾಡಿ ಅವ್ರ ಜೊತೆ ಮಾತಾಡ್ತಾ ಇದ್ದೀರಾ, ಇದನ್ನು ಕೂಡ ನಾನು ನಾಟ್ ಬೀಯಿಂಗ್ ಟ್ರೂತ್ಫುಲ್ ಟು ಯೋರ್ ಸೆಲ್ಫ್ ಅಂತ ಹೇಳ್ತೇನೆ. ಆದಷ್ಟು ನಿಮ್ಮ ನಿಮಗೆ ಏನ್ ಇಷ್ಟ ಇಲ್ಲ ಹಾಗೂ ನೀವು ಇಷ್ಟ ಇಲ್ಲದೇ ಇರೋ ವಿಷಯಗಳನ್ನೇ ಜಾಸ್ತಿ ಮಾಡ್ತಾ ಇದ್ದೀರಾ ಅನ್ನೋದನ್ನೆಲ್ಲ ನೀವು ಕೌಂಟ್ ಮಾಡ್ತಾ ಹೋಗಿ. ಅಕಸ್ಮಾತ್ ನೀವು ನಿಮ್ಗೆ ಇಷ್ಟ ಇಲ್ದಿರೋ ವಿಷಯಗಳನ್ನೇ ನಿಮ್ ಲೈಫ್ ಅಲ್ಲಿ ಜಾಸ್ತಿ ಮಾಡ್ತಾ ಇದ್ದೀರಾ ಅಂದ್ರೆ, ನೀವ್ ಯಾವಾಗ ನಿಮಗೋಸ್ಕರ ಬದುಕ್ತೀರಾ ಅನ್ನೋದು ಕ್ವೆಶನ್ ಆಗತ್ತೆ. ಸೊ ನಿಮಗೆ ನೀವು ಟ್ರೂತ್ಫುಲ್ ಆಗಿರಿ, ನಿಮ್ಗೆ ಏನ್ ಇಷ್ಟ ಇದೆ ಮಾಡ್ತಾ ಹೋಗಿ. ಒಂದೊಂದ್ಸಲ ಜನರನ್ನ ನಾವು ಎಲ್ಲಾ ವಿಷಯದಲ್ಲೂ ಇಂಪ್ರೆಸ್ ಮಾಡೋದಕ್ಕಾಗಲ್ಲ, ಅಂದ್ರೆ ನಾವು ನಿಮ್ಮಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ ಅದನ್ನ ನೀವು ಬೀಟ್ ಮಾಡಕ್ಕಾಗಲ್ಲ, ಅಲ್ಲಿ ರೀಚ್ ಮಾಡಕ್ಕಾಗೋದಿಲ್ಲ. ಅದರರ್ಥ
ಅವ್ರಿಗೋಸ್ಕರ ನೀವು ಯಾವಾಗ್ಲೂ ಬಾಳೋದಲ್ಲ ಧ್ಯೇಯ ನಿಮ್ ಲೈಫ್ ನಲ್ಲಿ. ಓಕೆ, ನೆಕ್ಸ್ಟ್ ವಿಷಯ ಏನು ಅಂದ್ರೆ ಕಾನ್ಫಿಡೆನ್ಸ್. ಇವಾಗ ಇರುವಂತಹ ಒಂದು ಜನರೇಷನ್ ಅಲ್ಲಿ ಕಾನ್ಫಿಡೆನ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿದೆ. ನಾವೆಷ್ಟು ಚೆನ್ನಾಗಿ ಒಬ್ಬರ ಜೊತೆ ಕಮ್ಯುನಿಕೇಟ್ ಮಾಡ್ತೀವಿ, ನಾನು ಹೇಳಿದಾಗೆ ಪಬ್ಲಿಕ್ ಸ್ಪೀಕಿಂಗ್ ಹೇಳಿದ್ನಲ್ಲ, ಅದಕ್ಕೂ ಕಾನ್ಫಿಡೆನ್ಸ್ ಅನ್ನೋದು ಕೌಂಟ್ ಆಗುತ್ತೆ. ಇನ್ನೊಂದು ಕಾನ್ಫಿಡೆನ್ಸ್ ಅನ್ನೋದು ಒಂದೊಂದ್ಸಲ ಸಿಚುವೇಶನ್ಗೂ ಡಿಪೆಂಡ್ ಆಗುತ್ತೆ. ಅಂದ್ರೆ ಏನಾದ್ರೂ ನಾವು ಗೆದ್ದಾಗ ನಮ್ಮ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗುತ್ತೆ, ಅದೇ ನಾವು ಸೋತಾಗ ನಮ್ಮ ಕಾನ್ಫಿಡೆನ್ಸ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅದರಿಂದ ಹೇಳ್ತಾ ಇದ್ದೀನಿ, ನಮ್ಮ ಕಾನ್ಫಿಡೆನ್ಸ್ ಅನ್ನೋದು ಒಂದ್ ರೀತಿಯಾಗಿ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಯಾವಾಗ ನಾವು ಸೋಲ್ತೀವಿ ಅವಾಗ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟಿದೆ ಅನ್ನೋದನ್ನ ಪರಿಗಣಿಸಿ ಅದನ್ನ ನಾವು ಆದಷ್ಟು ಪಾಲಿಶ್, ನಾನು ಹೇಳ್ದಾಗೆ ಪ್ರೋಗ್ರೆಸ್ ಮಾಡ್ತಾ ಬರಬೇಕಾಗುತ್ತೆ. ಎಕ್ಸಾಂಪಲ್, ನೀವು ಏನೋ ಒಂದ್ ವಿಷಯದಲ್ಲಿ ಸೋತಿದ್ದೀರಾ, ಅಥವಾ ನಿಮ್ ರಿಲೇಶನ್ಶಿಪ್ ನಲ್ಲೇ ಏನೋ ಆಗಿದೆ, ಅಥವಾ ನೀವೇನ್ ಮಾಡ್ಬೇಕು ಅನ್ಕೊಂಡಿದೀರಾ ಅದು ಸಾಧಿಸೋಕ್ ಆಗ್ತಾ ಇಲ್ಲ, ಅವಾಗ ನಿಮ್ ಕಾನ್ಫಿಡೆನ್ಸ್ ನಿಧಾನವಾಗಿ ಕಮ್ಮಿ ಆಗ್ತಾ ಹೋಗುತ್ತೆ. ಇವಾಗ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಓಕೆ, ನನ್ ಕಾನ್ಫಿಡೆನ್ಸ್ ಕಮ್ಮಿ ಆಗ್ತಾ ಇದೆ ಅಂದ್ರೆ ನನ್ನಲ್ಲಿ ನನಗಿರುವಂತ ಆತ್ಮವಿಶ್ವಾಸ ಕಮ್ಮಿ ಆಗ್ತಾ ಇದೆ ಅಂತ, ನಿಮಗೆ ಏನ್ ಇಷ್ಟ ಇದೆ ಅಥವಾ ನಿಮ್ಗೆ ಏನ್ ಖುಷಿ ಕೊಡುತ್ತೆ, ಅಥವಾ ಚಿಕ್ಕ ಚಿಕ್ಕ ಗೆಲುವುಗಳನ್ನ ಕಾಣ್ತಾ ಬನ್ನಿ. ಏನೋ ಒಂದು ಮಾಡಿ, ಏನಾದ್ರೂ ಒಂದು ಚಿಕ್ಕ ವಿಷಯಗಳನ್ನ ಮಾಡಿದಾಗ ಅದು ನಿಮ್ಗೆ ಬೂಸ್ಟ್ ಮಾಡ್ತಾ ಬರುತ್ತೆ. ಎಕ್ಸಾಂಪಲ್, ಮನೆಯಲ್ಲಿರೋರ್ಗೆ ಒಂದ್ ಆ ದಿನದಲ್ಲಿ ಖುಷಿ ಪಡಿಸೋದು, ಇದು ನಿಮ್ ಕಾನ್ಫಿಡೆನ್ಸ್ ನ ಇನ್ಕ್ರೀಸ್ ಮಾಡಬಹುದು. ಯಾಕೆಂದ್ರೆ ನಾವ್ ಯಾವಾಗ ಸ್ಮಾಲ್ ಟಾಸ್ಕ್ ನ ಕಂಪ್ಲೀಟ್ ಮಾಡ್ತಾ ಹೋಗ್ತೀವಿ, ಅದು ನಮ್ಮ ಲಾರ್ಜ್ ಟಾಸ್ಕ್ಗೆ ಇಂಪ್ರೂವ್ ಮಾಡ್ತಾ ಬರುತ್ತೆ. ನಮ್ ಕಾನ್ಫಿಡೆನ್ಸ್ ಕೂಡ ಹಾಗೆ ಇಂಪ್ರೂವ್ ಆಗ್ತಾ ಹೋಗುತ್ತೆ. ನಾನು ಮುಂಚೆನೂ ವಿಡಿಯೋಸ್ ನಲ್ಲಿ ಹೇಳಿದೀನಿ, ಆದಷ್ಟು ನೀವು ಏನಾದ್ರು ಹೈಯರ್ ಗೋಲ್ಸ್ ಇಟ್ಕೊಂಡಿದ್ದೀರಾ ಅಂದ್ರೆ, ಏನೋ ಸಾಧಿಸಬೇಕು, ತುಂಬಾ ದೊಡ್ಡದಾಗಿ ಸಾಧಿಸಬೇಕು ಅಂತ ಇದ್ದೀರಾ ಅಂದ್ರೆ, ಚಿಕ್ಕ ವಿಷಯಗಳಲ್ಲಿ ಖುಷಿ ಕಾಣ್ತಾ ಬನ್ನಿ, ಹಾಗೂ ಚಿಕ್ಕ ಸಾಧನೆಗಳನ್ನ ಮಾಡ್ತಾ ಬನ್ನಿ. ಚಿಕ್ಕ ಚಿಕ್ಕ ವಿಷಯಗಳು, ಒಬ್ಬರಿಗೆ ಖುಷಿ ಪಡಿಸೋದೇ ಆಗಿರ್ಬೋದು, ಒಬ್ಬರಿಗೆ ಸಹಾಯ ಮಾಡೋದೇ ಆಗಿರ್ಬೋದು, ಒಬ್ಬರಿಗೆ ಸಹಾಯ ಮಾಡಿದಾಗ ಅಥವಾ ನಮ್ಮಿಂದ ಒಬ್ಬರಿಗೆ ಉಪಯೋಗ ಆದಾಗ ಕೂಡ ನಮ್ಮ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇಂಥ ವಿಷಯಗಳನ್ನ ನಾವು ಎಷ್ಟು ಮಾಡ್ತಾ ಬರ್ತೀವಿ, ನಮ್ಮ ಕಾನ್ಫಿಡೆನ್ಸ್ ಅಷ್ಟೇ ಬ್ಯಾಲೆನ್ಸ್ಡ್ ಆಗ್ತಾ ಇರುತ್ತೆ. ಒಂದ್ಸಲ ನಮ್ಮ ಕಾನ್ಫಿಡೆನ್ಸ್ ಕಮ್ಮಿ ಆದಾಗ, ಫ್ಲಕ್ಚುಯೇಟ್ ಆದಾಗ ನಾವು ಬ್ಯಾಲೆನ್ಸ್ ಮಾಡುವ ಒಂದು ಸ್ಕಿಲ್ ನಮಗೆ ಗೊತ್ತಿರುತ್ತೆ. ಸೊ ನೆಕ್ಸ್ಟ್ ವಿಷಯ ಏನು ಅಂದ್ರೆ ಲಿಸ್ನರ್. ಇವಾಗಿರುವಂತಹ ಒಂದು ಸಂದರ್ಭದಲ್ಲಿ ನಾವು ಜಾಸ್ತಿ ಮಾತಾಡ್ತಾ ಹೋಗ್ತಿರ್ತೀವಿ, ಬೇರೆ ಅವರು ನಮ್ಮನ್ನ ಅಟೆನ್ಷನ್, ನಾವು ಅವ್ರ ಅಟೆನ್ಷನ್ ಕಾಣೋದಕ್ಕೆ ತುಂಬಾ ಮಾತಾಡೋದು ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಆದ್ರೆ ಇವಾಗ ಇರುವ ಒಂದು ಸಂದರ್ಭದಲ್ಲಿ ನೀವೆಷ್ಟು ಕೇಳುಗರಾಗಿರ್ತೀರಿ, ಎಷ್ಟು ಲಿಸನ್, ಇಫ್ ಯು ಆರ್ ಅ ವೆರಿ ಗುಡ್ ಲಿಸ್ನರ್ ಯು ಕ್ಯಾನ್ ಅಚೀವ್ ಅ ಲಾಟ್ ಇನ್ ಲೈಫ್ ಅಂತ ಹೇಳ್ತೀವಿ. ಹಾಗೆ ನೀವೆಷ್ಟು ಕೇಳುಗರಾಗಿ ಅದನ್ನ ಅಬ್ಸರ್ವ್ ಮಾಡ್ತಾ ಅದನ್ನ ಪಾಲಿಸ್ತಾ ನಿಮ್ ಲೈಫಲ್ಲಿ ಬರ್ತೀರಾ, ಅಷ್ಟೇ ನೀವು ಯಶಸ್ವಿ ಜೀವನನ ಕಾಣ್ತಾ ಬರ್ತೀರಾ. ನೆಕ್ಸ್ಟ್ ವಿಷಯ ಏನು ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಇವಾಗಿರುವಂತಹ ಸಂದರ್ಭದಲ್ಲಿ ಬಹಳ ಇಂಪಾರ್ಟೆಂಟ್. ಸ್ಟ್ರೆಸ್ಫುಲ್ ಲೈಫ್ ನ ನಾವು ಲೀಡ್ ಮಾಡ್ತಾ ಇದೀವಿ, ನಾವು ಎಷ್ಟು ಟೈಮ್ ನ ಪರಿಗಣಿಸದೆ ಅದನ್ನ ಕಡೆಗಾಣಿಸ್ತಾ ಇರ್ತೀವಿ, ಅಷ್ಟೇ ನಮ್ಮ ಪ್ರೆಷಿಯಸ್ ಟೈಮ್ ನಮ್ಮಿಂದ ನಾವು ದೂರ ತಳ್ತಾ ಬರ್ತೀವಿ, ಅಂದ್ರೆ ಅದು ನಮ್ಮಿಂದ ದೂರ ಹೋಗುತ್ತೆ. ಅದರಿಂದ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಆದಷ್ಟು ನಿಮ್ಮ ಟೈಮ್ ನ ಸ್ಕೆಡ್ಯೂಲ್ ಮಾಡಿ, ಪ್ಲಾನ್ ಮಾಡಿ, ಮತ್ತು ಈ ಕೆಲಸಗಳನ್ನ ನಾನು ಮಾಡ್ತೀನಿ, ಈ ವಿಷಯಗಳನ್ನ ನಾನು ಕಂಪ್ಲೀಟ್ ಮಾಡ್ತೀನಿ ಅಂತ ಒಂದು ಏಮ್ ಇಟ್ಕೊಳ್ಳಿ. ಆ ದಿನದಲ್ಲಿ ನೀವೆಷ್ಟು ಬ್ಯಾಲೆನ್ಸ್ಡ್ ಆಗಿ ಮಾಡ್ತಾ ಬರ್ತೀರಾ, ಅಷ್ಟು ಸ್ಟ್ರೆಸ್ ನ ನೀವು ಕಮ್ಮಿ ನೋಡ್ತಾ ಬರ್ತೀರಾ ನಿಮ್ ಲೈಫಲ್ಲಿ. ಸ್ಟ್ರೆಸ್ ಏನಕ್ಕೆ ಕಾಣುತ್ತೆ ಅಂದ್ರೆ, ಅಂದಾಗ ನಮ್ಮ ಪ್ರೆಷರ್, ಅಂದ್ರೆ ನಮ್ಮ ದೈನಂದಿನ ಜೀವನದಲ್ಲಿ ಪ್ರೆಷರ್ಸ್ ಜಾಸ್ತಿ ಬಂದಾಗ, ಅಂದ್ರೆ ಒತ್ತಡಗಳು ಬಂದಾಗ ಸ್ಟ್ರೆಸ್ ಕಾಣ್ತೀವಿ. ಅದನ್ನ ನಾವು ಹೇಗೆ ಬೀಟ್ ಮಾಡೋದಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಇಂದ. ನಿಧಾನವಾಗಿ ಒಂದೊಂದು ಟಾಸ್ಕ್ ನ ಕಂಪ್ಲೀಟ್ ಮಾಡ್ತಾ ಬನ್ನಿ, ಒಂದೊಂದ್ಸಲ ಆಗದೆ ಇರಬಹುದು, ಅದನ್ನ ನೀವು ನೆಕ್ಸ್ಟ್ ಡೇ ಮಾಡಬಹುದು. ಅದರರ್ಥ ಇವತ್ತೇ ಎಲ್ಲ ಮಾಡ್ಬಿಡ್ತೀನಿ ಅನ್ನೋದೆಲ್ಲ ನಿಮ್ಮ ಲೈಫ್ ನ ಉದ್ದೇಶ ಆಗಿರ್ಬೇಕು. ಅದರಿಂದ ಏನ್ ಹೇಳ್ತಾ ಇದ್ದೀನಿ ಇಲ್ಲಿ, ಆದಷ್ಟು ಟೈಮ್ ನ ಸ್ಕೆಡ್ಯೂಲ್ ಮಾಡಿ, ಚಂಕ್ಸ್ ಅಂತ ಹೇಳ್ತೀವಿ ಅಂದ್ರೆ ಸ್ವಲ್ಪ ಸ್ವಲ್ಪ ಕೆಲಸಗಳನ್ನ ಆ ದಿನದಲ್ಲಿ ಮಾಡ್ತಾ ಬನ್ನಿ. ನೀವು ಯಾವಾಗ ತುಂಬಾನೇ ಮಾಡ್ಬಿಡ್ತೀರಾ ಆ ದಿನದಲ್ಲಿ, ಆ ವೀಕ್ ನಲ್ಲಿ ಆಗಿರ್ಬೋದು, ಅವಾಗ ನೀವು ಸ್ಟ್ರೆಸ್ ನ ತುಂಬಾ ಕಾಣ್ತೀರಾ. ಅದರಿಂದ ಒಂದು ವಿಷಯ ಏನು ಅಂದ್ರೆ, ಟೈಮ್ ಟೇಬಲ್ ಒಂದ್ ಸೆಟ್ ಮಾಡಿ, ಅಥವಾ ಈ ಕೆಲಸಗಳನ್ನ ನಾನು ಮಾಡ್ತೀನಿ ಅಂತ ಒಂದು ಡಿಸಿಷನ್ ತಗೊಳ್ಳಿ. ಇದೆಲ್ಲ ಮಾಡಿದಾಗ ನಿಮ್ಮ ಒಂದು ಸ್ಕಿಲ್ಸ್ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ವಿಷಯ ಏನಂದ್ರೆ, ನಾವು ಆದಷ್ಟು ಕನ್ಸಿಸ್ಟೆಂಟ್ ಆಗಿರ್ಬೇಕಾಗುತ್ತೆ. ಅಂದ್ರೆ ನಾವು ಯಾವ್ದೇ ಒಂದು ಡಿಸಿಷನ್ ತಗೊಂಡ್ರು ಕೂಡ, ಅಥವಾ ಏನೋ ಮಾಡ್ಬೇಕು ಅಂತ ಇದೀವ ನಮ್ ಲೈಫ್ ನಲ್ಲಿ, ಅದು ಒಂದು ಕನ್ಸಿಸ್ಟೆನ್ಸ್ ಅಂದ್ರೆ ನಾವು ಅದನ್ನ ಮಾಡ್ತಾನೆ ಇರ್ಬೇಕು. ಸ್ವಲ್ಪ ದಿನ ಮಾಡೋದು ಬಿಡೋದು, ಸ್ವಲ್ಪ ದಿನ ಮಾಡೋದು ಬಿಡೋದು, ಇದು ಕನ್ಸಿಸ್ಟೆನ್ಸಿ ಅಲ್ಲ, ಇದು ಇನ್ಕನ್ಸಿಸ್ಟೆನ್ಸಿ. ಅದರಿಂದ ಏನ್ ಹೇಳ್ತಾ ಇದೀನಿ, ಒಂದೇ ಕೆಲಸ ನೀವೇನೋ ಡಿಸೈಡ್ ಮಾಡಿದೀರಾ ಅಂದ್ರೆ ಅದನ್ನ ನೀವು ಆ ತಿಂಗಳು ಇಡೀ ಮಾಡ್ಬೇಕಾಗುತ್ತೆ, ಅಥವಾ ವರ್ಷ ಇಡೀ ಮಾಡ್ಬೇಕಾಗುತ್ತೆ. ಎಕ್ಸಾಂಪಲ್, ನೀವು ಹೆಲ್ದಿ ಫುಡ್ ತಿನ್ಬೇಕು ಅಂತ ಡಿಸೈಡ್ ಮಾಡಿದೀರಾ ಅಂದ್ರೆ, ನೀವು ಒಂದ್ ತಿಂಗಳು ಹೆಲ್ದಿ ಫುಡ್ ತಿನ್ಬಿಟ್ಟು ನೆಕ್ಸ್ಟ್ ತಿಂಗಳು ಜಂಕ್ ಫುಡ್ ತಿನ್ನೋದಲ್ಲ. ಅಥವಾ ನೀವೇನಾದ್ರು ಎಕ್ಸಸೈಸ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೀರಾ,
ಅಂದ್ರೆ, ಅಥವಾ ಮುಂಜಾನೆ ಎದ್ದೋಳ್ಬೇಕು ಅಂತ ಡಿಸೈಡ್ ಮಾಡಿದೀರಾ ಅಂದ್ರೆ, ನೀವು ಆ ವರ್ಷ ಇಡೀ ನಿಮ್ಮ ಲೈಫ್ ನಲ್ಲಿ ಅದನ್ನ ಹ್ಯಾಬಿಟ್ ಆಗಿಡುವುದನ್ನ ಕನ್ಸಿಸ್ಟೆನ್ಸಿ ಅಂತ ಹೇಳ್ತೀವಿ. ಸೊ ಆದಷ್ಟು ನಿಮ್ ಲೈಫ್ ನ ಕನ್ಸಿಸ್ಟೆಂಟ್ ಆಗಿ ಇಟ್ಕೊಳ್ಳೋದು ನಿಮಗೆ ಇಂಪಾರ್ಟೆಂಟ್. ಅದ್ ನಿಮ್ಮ ಸೆಲ್ಫ್ ಡಿಸಿಪ್ಲಿನ್ ನ ತುಂಬಾ ಇಂಪ್ರೂವ್ ಮಾಡ್ತಾ ಬರುತ್ತೆ. ಸೊ ಈ ವಿಷಯಗಳನ್ನೆಲ್ಲ ನೀವು ಪರಿಗಣಿಸಿ, ಈ ವಿಷಯಗಳನ್ನೆಲ್ಲ ನೀವು ನಿಮ್ ಲೈಫ್ ನಲ್ಲಿ ಹಾಕಿದಾಗ, ಈ ಸ್ಕಿಲ್ಸ್ ನ ಕೌಶಲ್ಯಗಳನ್ನ ನಿಮ್ ಲೈಫ್ ನಲ್ಲಿ ಹಾಕಿದಾಗ ಖಂಡಿತವಾಗ್ಲೂ ನೀವು ಪ್ರೋಗ್ರೆಸ್ ಮಾಡ್ತಾ ಬರ್ತೀರಾ, ಹಾಗೂ ಜನರು ನಿಮ್ನ ಇಷ್ಟಪಡ್ತಾರೆ. ನೀವು ಇದನ್ನ ಒಂದ್ ರೀತಿಯಾಗಿ ಅಟ್ರಾಕ್ಟಿವ್, ನೀವು ಒಬ್ಬರಿಗೆ ಅಟ್ರಾಕ್ಟಿವ್ ಆಗೂ ಕಾಣ್ತೀರಾ ಈ ಒಂದು ಗುಣಗಳು ನಿಮ್ಮಲ್ಲಿ ಇದ್ದರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಬೇರೆಯವ್ರ ಜೊತೆ ಶೇರ್ ಮಾಡಿ, ಹಾಗೂ ಇನ್ನೇನಾದ್ರೂ ಟಾಪಿಕ್ ಬಗ್ಗೆ ನಾನು ಮಾತಾಡಬೇಕು ಅಂದ್ರೆ ನೀವು ಖಂಡಿತವಾಗ್ಲೂ ಸಜೆಸ್ಟ್ ಮಾಡಬಹುದು. ನಿಮ್ಮ ಎಲ್ಲಾ ಸಪೋರ್ಟ್ಗೂ ನನ್ನ ಕಡೆಯಿಂದ ಬಹಳ ದೊಡ್ಡ ಥ್ಯಾಂಕ್ಸ್. ಯಾಕಂದ್ರೆ ನಿಮ್ಮ ಸಪೋರ್ಟ್ ಇಲ್ಲದೆ ನಾನು ಇಷ್ಟು ವಿಡಿಯೋಸ್ನ ಇಷ್ಟು ಕಾನ್ಫಿಡೆಂಟ್ ಆಗಿ, ಇಷ್ಟು ಇಂಟರಾಕ್ಟಿವ್ ಆಗಿ ಹಾಗೂ ಆಕ್ಟಿವ್ ಆಗಿ ಮಾಡೋಕ್ ಸಾಧ್ಯ ಇಲ್ಲ. ಯಾಕಂದ್ರೆ ನೀವು ಯಾವ್ಯಾವ ಕಮೆಂಟ್ಸ್ ಹಾಕ್ತೀರಾ, ನೀವೆಷ್ಟು ಶೇರ್ ಮಾಡ್ತೀರಾ, ಸಬ್ಸ್ಕ್ರೈಬರ್ಸ್ ಎಷ್ಟು ಹೆಚ್ಚಾಗ್ತಾರೆ, ಇದೆಲ್ಲ ನಮ್ಗೆ ಮೋಟಿವೇಟ್ ಮಾಡ್ತಾ ಬರುತ್ತೆ. ಇದು ನನಗೆ ಒಳ್ಳೆ ಬೂಸ್ಟರ್ ಅಂತ ಹೇಳ್ಬೋದು. ಅದರಿಂದ ನಿಮ್ಮ ಒಂದು 50% ಸಪೋರ್ಟ್ ಇಂದ ನನ್ನ ಒಂದು 100% ಹಾಕಕ್ ಆಗ್ತಾ ಇದೆ. ಥ್ಯಾಂಕ್ಸ್ ಅ ಲಾಟ್.